ನಮಸ್ಕಾರ ವೀಕ್ಷಕರೇ, ಜ್ಞಾನ ಬಿಂದುವಿಗೆ ಸ್ವಾಗತ. ಮೋಸ, ವಂಚನೆ, ಅನ್ಯಾಯ, ಈ ಪ್ರಪಂಚದಲ್ಲಿ ಒಬ್ಬ ಮನುಷ್ಯ ಮತ್ತೊಬ್ಬ ಮನುಷ್ಯನಿಗೆ ಮಾಡುವಂತಹ ದ್ರೋಹವೇ ಅನ್ಯಾಯ. ಭಗವದ್ಗೀತೆಯಲ್ಲಿ ಶ್ರೀಕೃಷ್ಣ ಪರಮಾತ್ಮನು ಹೇಳಿರುವ ಹಾಗೆ, ನಿಮ್ಮನ್ನು ಯಾರೇ ಮೋಸ ಮಾಡಲಿ, ಅದರ ಎರಡರಷ್ಟು ನೋವನ್ನು ಅವರು ಅನುಭವಿಸಿಯೇ ಅನುಭವಿಸುತ್ತಾರೆ. ಒಬ್ಬರ ಒಳ್ಳೆಯತನವನ್ನ ದುರುಪಯೋಗ ಮಾಡಿಕೊಳ್ಳುವ ಪ್ರತಿಯೊಬ್ಬರೂ ಸಹ ನೆನಪಿಟ್ಟುಕೊಳ್ಳಿ, ಒಳ್ಳೆಯದಕ್ಕೆ ಸೋಲು ಇರಬಹುದು, ಆದರೆ ಸಾವು ಇರುವುದಿಲ್ಲ. ಬೇರೆಯವರು ನಿಮ್ಮನ್ನ ತಪ್ಪಾಗಿ ತಿಳಿದುಕೊಂಡಿದ್ದಾರೆ ಎಂದು ನೀವು ನೊಂದುಕೊಳ್ಳಬೇಡಿ. ಏಕೆಂದರೆ ಅವರ ಬುದ್ಧಿ ಎಷ್ಟಿರುತ್ತದೆಯೋ ಅಷ್ಟು ಮಾತ್ರ ತಿಳಿದುಕೊಂಡಿರುತ್ತಾರೆ ಅಷ್ಟೇ, ಅದರಲ್ಲಿ ನಿಮ್ಮ ತಪ್ಪು ಏನೂ ಇಲ್ಲ. ನೀವು ಎಲ್ಲರ ಜೊತೆಯಲ್ಲಿ ಇರಿ, ಎಲ್ಲರೊಂದಿಗೆ ನಗುತ್ತಲಿರಿ, ಎಲ್ಲರ ಕಷ್ಟಗಳಲ್ಲಿ ನೀವು ಭಾಗಿಯಾಗಿ. ಅಷ್ಟು ಬಿಟ್ಟು ಇಲ್ಲಿ ಇನ್ನೇನೂ ಇಲ್ಲ. ಎಲ್ಲರೂ ನಮ್ಮವರೆಂದೇ ನೀವು ಬೀಗಬೇಡಿ. ಇಲ್ಲಿ ಎಲ್ಲರೂ ಸಹ ನಟನೆಯಿಂದ ಕೂಡಿರುವ ಮುಖವಾಡ ಧರಿಸಿರುವ ಮನುಷ್ಯನ ರೂಪದಲ್ಲಿರುವ ಅಪಾಯಕಾರಿ ಜನರು ಇದ್ದಾರೆ. ಇಂತಹ ಜನ ಯಾವತ್ತಿದ್ದರೂ ವಿಷಕ್ಕಿಂತ ಭಯಾನಕವಾದವರು. ಇಂತಹ ಜನರನ್ನು ಯಾವತ್ತೂ ಸಹ ಮರೆಯಬೇಡಿ ಎಂದು ಶ್ರೀಕೃಷ್ಣ ಪರಮಾತ್ಮನು ಭಗವದ್ಗೀತೆಯಲ್ಲಿ ಉಲ್ಲೇಖಿಸಿದ್ದಾರೆ. ಜೀವನದಲ್ಲಿ ಒಬ್ಬ ಮನುಷ್ಯ ಎಲ್ಲದಕ್ಕಿಂತ ಮುಖ್ಯವಾಗಿ ಒಳ್ಳೆಯ ರೀತಿಯಲ್ಲಿ ನಡೆದುಕೊಳ್ಳಬೇಕಾದ ನಾಲ್ಕು ವಿಚಾರಗಳು ಏನು ಗೊತ್ತಾ? ನಮ್ಮನ್ನ ಪ್ರೀತಿಸುವವರನ್ನು ಉಪಯೋಗಿಸಿಕೊಳ್ಳಬಾರದು. ನಮ್ಮ ಅಗತ್ಯ ಅವರಿಗೆ ಇದೆ ಎಂದು ತಿಳಿದಾಗ ನಾವು ಓಡಿ ಹೋಗಬಾರದು. ನಮಗೆ ಮೋಸ ಮಾಡಿದರೆ ಮಾಡಲಿ, ಆದರೆ ನಮ್ಮನ್ನು ನಂಬಿದವರನ್ನು ಮೋಸ ಮಾಡಬಾರದು. ಹಾಗೂ ನಮಗೆ ಸಹಾಯ ಮಾಡಿದವರನ್ನು ಎಂದೇ ಆಗಲಿ ನಾವು ಮರೆಯಬಾರದು. ಯಾವ ವ್ಯಕ್ತಿ ಸ್ಪಷ್ಟವಾಗಿ ನೇರವಾಗಿ ಮಾತನಾಡುತ್ತಾನೋ ಆತನ ಮಾತುಗಳು ತೀವ್ರವಾಗಿ ಅರಿತವಾಗಿ ಅಥವಾ ನೇರವಾಗಿ ಇರಬಹುದು, ಆದರೆ ಆತನ ಮಾತಿನಲ್ಲಿ ಯಾವುದೇ ಮೋಸ ಇರುವುದಿಲ್ಲ. ಆದ್ದರಿಂದ ಯಾವುದೇ ಕಾರಣಕ್ಕೂ ಮನುಷ್ಯ ಇನ್ನೊಬ್ಬ ಮನುಷ್ಯನಿಗೆ ಮೋಸ ಮಾಡಿದರೆ ಮುಂದೆ ಅವನಿಗೆ ಮೋಸ ಮಾಡುವವರು ಇದ್ದೇ ಇರುತ್ತಾರೆ. ಆದ್ದರಿಂದ ಯಾರನ್ನು ನೋಯಿಸಬೇಡಿ, ಯಾರಿಗೂ ಸಹ ಮೋಸವನ್ನು ಮಾಡಬೇಡಿ. ಈ ಪ್ರಕೃತಿ ನಮಗೆ ಎಲ್ಲವನ್ನೂ ಕೊಟ್ಟಿದೆ. ಒಳ್ಳೆಯ ನಿಸರ್ಗ, ಒಳ್ಳೆಯ ವಾತಾವರಣ, ಶುದ್ಧ ಗಾಳಿ, ಶುದ್ಧ ನೀರು ಎಲ್ಲವೂ ಸಹ ಎಲ್ಲರಿಗೂ ಕೊಟ್ಟಿದೆ. ಯಾವತ್ತೂ ಸಹ ಇನ್ನೊಬ್ಬರನ್ನು ತುಳಿದು ಬದುಕುವಂತಹ ಯೋಚನೆ ಕೂಡ ಮಾಡಬೇಡಿ. ಏಕೆಂದರೆ ಪರಿವರ್ತನೆ ಜಗದ ನಿಯಮವಾಗಿದೆ. ಇಂದು ಅವರನ್ನು ನೀವು ತುಳಿದರೆ ನಾಳೆ ನಿಮ್ಮನ್ನು ತುಳಿಯುವವರು ಇದ್ದೇ ಇರುತ್ತಾರೆ. ಕಾಲಾಯ ತಸ್ಮಯೇ ನಮಃ.